ಎಲ್ಲರಿಗೂ ನಮಸ್ಕಾರ ಇವತ್ತು ಆರೋಗ್ಯವಾಗಿ ಹೇಗೆ ದಪ್ಪ ಆಗ್ಬೇಕು ಅಂತ ಹೇಳ್ತೀನಿ ತುಂಬಾ ಸಣ್ಣ ಇರೋರಿಗೆ ದಪ್ಪ ಹೇಗಾಗಬೇಕು ಅಂತ ಇವತ್ತು ಟಿಪ್ಸ್ ಕೊಡ್ತೀನಿ ವೆಯ್ಟ್ ಗೇನ್ ನ್ಯಾಚುರಲ್ ಆಗಿ ಹೆಲ್ದಿಯಾಗಿ ಆಗಿ ಆಗೋದನ್ನ ಹೇಗೆ ಅಂತ ಹೇಳ್ತೀನಿ ಮೊದಲನೇ ಮನೆಮದ್ದು ಕಡಲೆ ಬೀಜ ಒಂದು ಹಿಡಿಯಷ್ಟು ಕಡಲೆ ಬೀಜ ತಗೊಂಡು ರಾತ್ರಿ ಫುಲ್ ನೆನ್ಸಿಡ್ಬೇಕು ಮಿನಿಮಮ್ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಕಡಲೆ ಬೀಜನ ನೆನ್ಸಿಡ್ಬೇಕು ಆ ನೆನ್ಸಿರೋ ಕಡಲೆ ಬೀಜನ ಬೆಳಗ್ಗೆ ತಿನ್ಬೇಕು ಹೀಗೆ ಡೈಲಿ ಮಾಡೋದ್ರಿಂದ ಒಂದು ತಿಂಗಳಲ್ಲೇ ನಿಮ್ಮ ಹ್ಮ್ ಶರೀರದ ತೂಕ ಜಾಸ್ತಿ ಆಗುತ್ತೆ ಆರೋಗ್ಯ ಜಾಸ್ತಿ ಆಗುತ್ತೆ ಎರಡನೇ ಮನೆ ಮದ್ದು ಎರಡು ಬಾಳೆಹಣ್ಣು ತಿನ್ಬೇಕು ಬೆಳಗ್ಗೆನೆ ಕಡಲೆ ಬೀಜ ತಿಂದಾದ್ಮೇಲೆ ಎರಡು ಬಾಳೆಹಣ್ಣು ತಿನ್ನಿ ಅದ್ ತಿಂದಾದ್ಮೇಲೆ ಒಂದು ಗ್ಲಾಸ್ ಹಾಲಿಗೆ ಸ್ವಲ್ಪ ಜೇನುತುಪ್ಪ ಸೇರಿಸ್ಕೊಂಡು ಕುಡೀರಿ ಒಂದು ಗ್ಲಾಸ್ ಹಾಲು ಅಂದರೆ ಟೂ ಫಿಫ್ಟಿ ಎಮ್ ಎಲ್ ಅಷ್ಟು ಹಾಲು ಕುಡಿಬೇಕು ಅದಾದಮೇಲೆ ಎರಡು ಸ್ಪೂನ್ ಅಷ್ಟು ಒಣದ್ರಾಕ್ಷಿ ತಿನ್ನಬೇಕು ತಿಂದಾದ್ಮೇಲೆ ಒಂದು ಎರಡು ಏಲಕ್ಕಿ ತಿನ್ನಬೇಕು ಈ ಪ್ರೋಸೆಸ್ ಮಾಡಬೇಕು ಫ್ರೆಂಡ್ಸ್ ಡೈಲಿ ಒಂದು ತಿಂಗಳು ಕಾಲ ಮಾಡಿ ನಿಜವಾಗ್ಲೂ ನೀವು ದಪ್ಪ ಆಗ್ತೀರಾ ಮೂರನೇ ಮದ್ದು ತೆಂಗಿನಕಾಯಿ ತೆಂಗಿನಕಾಯಿ ಒಂದು ಅರ್ಧ ಹೋಳಷ್ಟು ಡೈಲಿ ತಿನ್ನಬೇಕು ಅದಕ್ಕೆ ಖರ್ಜೂರ ಒಣ ಖರ್ಜೂರನ ತಿನ್ಬೋದು ಮಾಮೂಲಿ ಖರ್ಜೂರನಾದ್ರು ತಿನ್ಬೋದು ಹಸಿ ಖರ್ಜೂರನಾದ್ರು ತಿನ್ನಿ ನಿಮ್ಮ ಇಷ್ಟ ಅದ್ರ ಜೊತೆ ಸೇರ್ಸ್ಕೊಂಡು ತಿನ್ನೋದ್ರಿಂದ ಈಸಿಯಾಗಿ ಬೇಗ ತಪ್ಪಾಗ್ತೀರಾ ದ ಬೆಸ್ಟ್ ವೇ ಅಂತಂದ್ರೆ ಇದನ್ನ ಒಂದು ತಿಂಗಳ ಕಾಲ ಮಾಡಿ ನಿಜವಾಗ್ಲೂ ನಿಜವಾಗ್ಲೂ ಬೇಗ ತಪ್ಪಾಗ್ತೀರಾ ಬಾರ್ಲಿ ಪಾಯಸ ಇದನ್ನು ಹೇಗೆ ಮಾಡ್ಕೋಬೇಕು ಅಂದರೆ ನಿಮಗೆಲ್ಲರಿಗೂ ಶಾವಿಗೆ ಪಾಯಸ ತಾನೆ ಸೇಮ್ ಪ್ರೋಸೆಸ್ ಏನೂ ಇರಲ್ಲ ಫಸ್ಟು ಬಾರ್ಲಿ ತಗೊಳ್ಳಿ ಬಾರ್ಲಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಎರಡು ಸ್ಪೂನಷ್ಟು ತುಪ್ಪ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಅರ್ಧ ಕೆ ಜಿ ತಗೋ ಬಂದಿದ್ರೆ ಫ್ರೈ ಮಾಡಿಕೊಂಡು ಅದ ಒಂದು ಡಬ್ಬದಲ್ಲಿ ಎತ್ತಿಟ್ಕೊಬಿಡಿ ನೆಕ್ಸ್ಟ್ ನೀವು ಯಾವಾಗ ತಿನ್ನಬೇಕು ಇವಾಗ ಸಂಜೆ ಹೊತ್ತು ಅವೆಲ್ಲ ಬೆಳಗ್ಗೆ ಹೊತ್ತು ಟ್ರೈ ಮಾಡ್ತೀರ ಅಲ್ವಾ ಇದನ್ನು ಸಂಜೆ ಹೊತ್ತು ಮಾಡಿ ಡೈಲಿ ಸಂಜೆ ಹೊತ್ತು ಮಾಡಿ ಮಕ್ಳಿಗೆ ಕೊಡಿ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಆರೋಗ್ಯವಾದ ಫುಡ್ಡು ದೇಹ ಶರೀರ ತುಂಬ ಸ್ಟ್ರಾಂಗ್ ಆಗುತ್ತೆ ಅಷ್ಟೇ ಅಲ್ಲ ಅವರು ಆರೋಗ್ಯವಾಗಿ ದಪ್ಪ ಹಾಕ್ತಾರೆ ಬಾರ್ಲಿನ ಚೆನ್ನಾಗಿ ಫ್ರೈ ಮಾಡಿ ಸ್ಟೋರ್ ಮಾಡ್ಕೋತಿರಲ್ಲ ನೀವು ಯಾವಾಗ ಮಾಡ್ಕೋಬೇಕು ಅನ್ಕೊತ್ರೆ ಆವಾಗ ಒಂದು ಫಿಫ್ಟಿ ಗ್ರಾಮ್ಸ್ ಒಂದು ಐವತ್ತು ಗ್ರಾಮು ಇಲ್ಲ ಅಂತಂದ್ರೆ ನೂರು ಗ್ರಾಮ್ ತಗೊಂಡು ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ಬಾರ್ಲಿ ಹಾಕಿ ಚೆನ್ನಾಗಿ ಬೇಯಿಸಿ ಬೇಯಿಸಿ ಆದಮೇಲೆ ಬೆಂದಾದಮೇಲೆ ಅದಕ್ಕೆ ಒಂದು ಅಷ್ಟು ಹಾಲು ಅಂದರೆ ಟೂ ಫಿಫ್ಟಿ ಎಮ್ ಎಲ್ ಹಾಲು ಸಕ್ಕರೆ ಸಕ್ಕರೆ ನಿಮ್ಗೆ ಗೊತ್ತಾಗುತ್ತೆ ಟೇಸ್ಟ್ ನೋಡಿಕೊಂಡು ನಿಮ್ಗೆ ಸಕ್ಕರೆ ಹಾಕ್ಕೊಳ್ಳಿ ಅದೆಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಸಕ್ಕರೆ ಫುಲ್ ಎಲ್ಲ ಆದಮೇಲೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಬೇಕು ಲಾಸ್ಟಿಗೆ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಆ್ಯಡ್ ಮಾಡಿ ಸೇಮ್ ಪಾಯಸ ಯಾವ ಥರ ಮಾಡ್ತೀರಾ ಶಾವಿಗೆ ಪಾಯಸ ಸೇಮ್ ಪ್ರೋಸೆಸ್ ಆದರೆ ಡ್ರೈ ಫ್ರೂಟ್ಸ್ನ ಮಸ್ಟ್ ಆ್ಯಂಡ್ ಶುಡ್ ಒಣದ್ರಾಕ್ಷಿ ಇರಬೇಕು ಒಂದು ಐದರಿಂದ ಆರು ಒಣದ್ರಾಕ್ಷಿ ಒಂದು ಮೂರು ನಾಲ್ಕು ಬಾದಾಮಿ ಒಂದು ಐದರಿಂದ ಆರು ಗೋಡಂಬಿ ಖರ್ಜೂರ ಖರ್ಜೂರ ಒಂದು ಎರಡು ಇಷ್ಟನ್ನು ಸೇರಿಸಲೇಬೇಕು ಇಷ್ಟನ್ನು ಸೇರಿಸ್ಕೊಂಡು ಲಾಸ್ಟಾಗಿ ಸರ್ವ್ ಮಾಡ್ಕೋಬೇಕಾದ್ರೆ ಎರಡು ಸ್ಪೂನಷ್ಟು ತುಪ್ಪ ಇಷ್ಟನ್ನ ಬೆರೆಸಿ ಚೆನ್ನಾಗಿ ತಿನ್ನಿ ಡೈಲಿ ಸಂಜೆ ತಿನ್ನಬೇಕು ಒಂದು ತಿಂಗಳ ಕಾಲ ಇದನ್ನ ಟ್ರೈ ಮಾಡಿ ನಿಜವಾಗ್ಲೂ ಆರೋಗ್ಯವಾಗಿ ದಪ್ಪ ಹಾಕ್ತೀರಾ ಮಕ್ಕಳು ಕೊಡಿ ಒಳ್ಳೆ ಫುಡ್ಡು ಆರೋಗ್ಯವಾಗಿ ದಪ್ಪ ಆಗ್ತಾರೆ ನೆಕ್ಸ್ಟ್ ಮನೆ ಮದ್ದು ನೀವು ಸ್ವಲ್ಪ ಫೈನಾನ್ಷಿಯಲಿ ಚೆನ್ನಾಗಿದ್ದೀವಿ ಅನ್ನೋರಿಗೆ ಇದನ್ನು ಹೇಳ್ತಿದ್ದೀನಿ ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ನಾನು ಆಗಬೇಕು ಅನ್ ಅಂದ್ಕೊಳ್ಳೋರಿಗೆ ಇದನ್ನು ಹೇಳ್ತಾ ಇದ್ದೀನಿ ಡೈಲಿ ಹದಿನೈದರಿಂದ ಇಪ್ಪತ್ತು ಗೋಡಂಬಿ ತಿನ್ನಿ ಅದ್ರ ಜೊತೆಗೆ ಎಂಟರಿಂದ ಹತ್ತು ಬಾದಾಮಿ ತಿನ್ಬೇಕು ಆದ್ರೆ ಬಾದಾಮಿನ ರಾತ್ರಿ ನೆನ್ಸಿಟ್ಟು ಬೆಳಗ್ಗೆ ಸಿಪ್ಪೆ ತೆಗೆದು ತಿನ್ಬೇಕು ಫ್ರೆಂಡ್ಸ್ ಇವೆರಡು ಕಾಂಬಿನೇಷನ್ ಅಲ್ಲಿ ತಿನ್ನಿ ನಾನು ಹೇಳಿರೋ ಕ್ವಾಂಟಿಟಿ ತಿನ್ನಿ ಹದಿನೈದರಿಂದ ಇಪ್ಪತ್ತು ಎಂಟರಿಂದ ಹತ್ತು ಆ ಕಾಂಬಿನೇಷನ್ ಅಲ್ಲಿ ತಿನ್ನಿ ನಿಜವಾಗ್ಲೂ ಒಂದು ತಿಂಗಳಲ್ಲಿ ದಪ್ಪಾಗ್ತೀರಾ ಆರೋಗ್ಯವಾಗೇ ದಪ್ಪ ಆಗ್ತೀರಾ ಅದ್ರ ಜೊತೆಗೆ ನೀವು ಯಾವ್ಯಾವ ಫುಡ್ ತಿನ್ಬೇಕು ಅಂತ ಹೇಳ್ತೀನಿ ಡೈಲಿ ಎರಡು ಮೊಟ್ಟೆ ತಿನ್ಬೇಕು ಬೇಯಿಸಿದ ಮೊಟ್ಟೆ ತಿನ್ಬೇಕು ವಾರಕ್ಕೆ ಎರಡು ಸಲನಾದ್ರೂ ಚಿಕನ್ ತಿನ್ನಿ ನೆಕ್ಸ್ಟ್ ಬಟರ್ ಬ್ರೆಡ್ಗೆ ಅಪ್ಲೈ ಮಾಡಿಕೊಂಡು ಬಟರ್ ಡೈಲಿ ತಿನ್ನಿ ಆಲೂಗಡ್ಡೆ ಜಾಸ್ತಿ ಯೂಸ್ ಮಾಡಿ ಅನ್ಪಾಲಿಶ್ಡ್ ರೈಸ್ ಯೂಸ್ ಮಾಡಿ ಪಾಲಿಶ್ ಆಗ್ದಲೇ ಇರೋ ಅಕ್ಕಿನ ಯೂಸ್ ಮಾಡಿ ಸೋಯಾಬೀನ್ಸ್ ಸೋಯಾಬೀನ್ಸ್ ನಿಮ್ಮ ಅಡಿಗೆಲ್ಲಿ ಜಾಸ್ತಿ ಯೂಸ್ ಮಾಡಿ ಹಣ್ಣುಗಳಿಗೆ ಬಂದರೆ ಮಾವು ಸೀತಾಫಲ ಸಪೋಟಾ ಹಲಸಿನ ಹಣ್ಣು ಇಷ್ಟನ್ನು ಜಾಸ್ತಿ ತಿನ್ನಿ ಬೇಗ ತಪ್ಪಾಗ್ತೀರಾ ಒಂದು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್ ಅದ್ರ ಜೊತೆಗೆ ಡೈಲಿ ಮೂರು ಬಾಳೆಹಣ್ಣು ತಿನ್ನಲೇಬೇಕು ಅರ್ಧ ಲೀಟರ್ ಹಾಲು ಕುಡಿಬೇಕು ಹಾಲಿಗೆ ಸ್ವಲ್ಪ ಜೇನುತುಪ್ಪ ಸೇರಿಸ್ಕೊಂಡು ಕುಡಿಬೇಕು ಗೊತ್ತಾಯ್ತಾ ಡೈಲಿ ಎರಡು ಮೊಟ್ಟೆ ಬೇಯಿಸಿದ ಮೊಟ್ಟೆ ತಿನ್ನಬೇಕು ವೆಜಿಟೇರಿಯನ್ಸ್ ಆದರೆ ಮೊಟ್ಟೆ ಬಿಟ್ಬಿಟ್ಟು ಒಂದು ಹಿಡಿಯಷ್ಟು ಡ್ರೈ ಫ್ರೂಟ್ಸ್ ತಿನ್ನಬೇಕು ಹೀಗೆ ಮಾಡೋದ್ರಿಂದ ನಿಜವಾಗ್ಲೂ ತಪ್ಪಾಗ್ತೀರಾ ಬಾಳೆಹಣ್ಣು ಮೂರು ಅಂತಂದರೆ ಬೆಳಗ್ಗೆ ಎರಡು ಹೇಳಿದ್ನಲ್ಲ ಆಲ್ರೆಡಿ ಎರಡು ಹೇಳಿ ಎರಡು ತಿಂದು ಹಾಲು ಕುಡಿದ್ರಲ್ವ ಇವಾಗ ಸಂಜೆ ಹೊತ್ತು ಒಂದು ತಿಂದು ರಾತ್ರಿ ಊಟ ಆದಮೇಲೆ ಒಂದು ಬಾಳೆಹಣ್ಣು ತಿಂದು ಕಾಲು ಲೀಟರು ಬೆಳಗ್ಗೆ ಕಾಲು ಲೀಟರ್ ಹೇಗೋ ಕುಡ್ದಿರ್ತೀರ ಅಲ್ವಾ ಫಿಫ್ಟಿ ಎಮ್ ಎಲ್ ರಾತ್ರಿ ಮಲಗಬೇಕಾದ್ರೆ ಟೂ ಫಿಫ್ಟಿ ಎಮ್ ಎಲ್ ಹಾಲಿಗೆ ಸ್ವಲ್ಪ ಜೇನುತುಪ್ಪ ಸೇರಿಸ್ಕೊಂಡು ಕುಡೀರಿ ಹೀಗೆ ಮಾಡೋದ್ರಿಂದ ನೀವು ಆರೋಗ್ಯವಾಗಿ ದಪ್ಪ ಆಗ್ತೀರ ಒಂದು ತಿಂಗಳಲ್ಲೇ ಆಗ್ತೀರ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ನನಗೆ ಸಬ್ಸ್ಕ್ರೈಬ್ ಮಾಡ್ತಿರೋರು ಎಲ್ಲರಿಗೂ ಧನ್ಯವಾದ ಮಾಡ್ದಲ್ಲೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದ್ರ ಜೊತೆಗೆ ಇಲ್ಲಿ ಗಂಟೆ ಕಾಣಿಸಿದೆ ಗಂಟೆನ ಪ್ರೆಸ್ ಮಾಡಿದ್ರೆ ಮಾತ್ರ ನನ್ನ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಓಕೆ ನಾನು ಎಲ್ಲ ಲಿಂಕ್ಸ್ ಎಲ್ಲ ಕೊಟ್ಟಿದ್ದೀನಿ ನನ್ನ ಫೇಸ್ಬುಕ್ ಪೇಜ್ ಲೈಕ್ ಮಾಡ್ಬೋದು ಫಾಲೋ ಮಾಡ್ಬೋದು ನನ್ನ ಎಲ್ಲ ವೀಡಿಯೋಸ್ ನನ್ನ ಬ್ಲಾಗಲ್ಲಿ ಸಿಗುತ್ತೆ ಯೂಟ್ಯೂಬ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ ಗ್ರೂಪಲ್ಲೂ ಸಿಗುತ್ತೆ ನನ್ನ ಗೂಗಲ್ ಪ್ಲಸ್ಸಲ್ಲೂ ಇದೆ ನನಗೆಲ್ಲ ಸೆಷನ್ಸ್ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ಒಳ್ಳೆ ಸೆಷನ್ಸ್ ಕೊಡ್ತಿದ್ದೀರಾ ಓಕೆ ತುಂಬ ಜನಕ್ಕೆ ರಿಪೀಟ್ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ ಆ್ಯಕ್ಚುಲಿ ಆಮ್ ಎ ಟೀಚರ್ ಸೊ ಮಕ್ಕಳಿಗೆ ಎರಡು ಮೂರು ಸಲ ಹೇಳಿ ಅಭ್ಯಾಸ ಆಗಿಬಿಟ್ಟಿದೆ ಆದಷ್ಟು ಇವಾಗ ಕಂಟ್ರೋಲ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ నెక్స్ట్ వీడియోదల్ ఎలా రిపీట్ మొకేనా సారి ని ఇరిటేట్ మతాయి నిజవ్లూ సారి నన్ను తప్పున తిద్కొతీ థ్యాంక్స్ ఫర్ వాచింగ్ జై హింద్